ಬೆಂಗಳೂರಿನಲ್ಲಿ ನಾಳೆ ಹೋಟೆಲ್ಗಳಲ್ಲಿ ಊಟ ಸಿಗೋದಿಲ್ಲ. ಜಿಎಸ್ಟಿ ಜಾರಿ ವಿರೋಧಿಸಿ ಬೆಂಗಳೂರು ಹೋಟೆಲ್ಗಳ ಸಂಘ ಹೋಟೆಲ್ಗಳನ್ನು ಬಂದ್ ಮಾಡಿ ಕರೆಯನ್ನು ನೀಡ್ತಾ ಇವೆ. ಇನ್ನು ಹೀಗಾಗಿ ನಾಳೆ ನಗರದಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಲಾಡ್ಜ್ಗಳು ಬಂದ್ ಆಗಲಿವೆ. ಇನ್ನು ಜಿಎಸ್ಟಿಯಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸುವ ಹೋಟೆಲ್ಗಳಿಗೆ ಶೇಕಡಾ 12ರಷ್ಟು ತೆರಿಗೆಯನ್ನ ವಿಧಿಸಿರೋದು ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಿ ಕೇಂದ್ರ ಸರ್ಕಾರದ ಕ್ರಮವನ್ನ ಖಂಡಿಸಲಾಗ್ತಿದೆ. ಇನ್ನೊಂದೆಡೆ ಕೇಂದ್ರ ಸರ್ಕಾರದ ಆನ್ಲೈನ್ ಫಾರ್ಮಸಿ ಮೂಲಕ ಔಷಧಿ ಮಾರಾಟ ಕ್ರಮ ಖಂಡಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಕೂಡ ನಾಳೆ ಮುಷ್ಕರಕ್ಕೆ ಕರೆ ನೀಡಿದೆ. ಅದರಂತೆ ನಾಳೆ ಎಲ್ಲೆಡೆ ಮೆಡಿಕಲ್ಗಳನ್ನು ಬಂದ್ ಮಾಡಲಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ಗಳು ಸಹ ಎಂದಿನಂತೆ ತೆರೆದಿರುತ್ತವೆ. ಎಸ್, ಬೆಂಗಳೂರಿನಲ್ಲಿ ನಾಳೆ ಹೋಟೆಲ್ಗಳಲ್ಲಿ ಊಟ ಸಿಗೋದಿಲ್ಲ. ಕಾರಣ ಏನು? ಜಿಎಸ್ಟಿ ಜಾರಿ ವಿರೋಧಿಸಿ ಬೆಂಗಳೂರು ಹೋಟೆಲ್ ಸಂಘಗಳು ಹೋಟೆಲ್ಗಳನ್ನು ಬಂದ್ ಮಾಡಲು ಕರೆಯನ್ನು ನೀಡಿದೆ. ಹೀಗಾಗಿ ನಾಳೆ ನಗರದಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಲಾಡ್ಜ್ಗಳು ಬಂದ್ ಆಗಲಿವೆ. ಇನ್ನು ಜಿಎಸ್ಟಿಯಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸುವ ಹೋಟೆಲ್ಗಳಿಗೆ ಶೇಕಡಾ 12ರಷ್ಟು ತೆರಿಗೆ ವಿಧಿಸಿರೋದು ಹೋಟೆಲ್ ಮಾಲೀಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇನ್ನೊಂದೆಡೆ ಕೇಂದ್ರ ಸರ್ಕಾರದ ಆನ್ಲೈನ್ ಫಾರ್ಮಸಿ ಮೂಲಕ ಔಷಧಿ ಮಾರಾಟ ಕ್ರಮವನ್ನು ಖಂಡಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಕೂಡ ನಾಳೆ ಮುಷ್ಕರಕ್ಕೆ ಕರೆ ನೀಡಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ಎಸ್ ಸುಬ್ರಹ್ಮಣ್ಯ, ನಾಳೆ ಬೆಂಗಳೂರು ಹೋಟೆಲ್ಗಳ ಸಂಘ ಇರಬಹುದು, ಜೊತೆಗೆ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಕೂಡ ಬಂದ್ಗೆ ಕರೆ ಕೊಟ್ಟಿದೆ. ಅಂದಹಾಗೆ ಯಾವ ಕಾರಣಕ್ಕೆ ಒಂದು ಬಂದ್ಗೆ ಕರೆ ಕೊಟ್ಟಿದೆ, ಜೊತೆಗೆ ಯಾರೆಲ್ಲ ಈ ಬಂದ್ಗೆ ಏನು ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ? ಹಾ ಚೈತ್ರ, ಈಗಾಗಲೇ ಭಾರಿ ನಿರೀಕ್ಷಿತ ಕೇಂದ್ರ ಸರ್ಕಾರದ ಜಿಎಸ್ಟಿ ಜುಲೈ 1ರಿಂದ ಜಾರಿಗೆ ಬರ್ತದೆ ದೇಶಾದ್ಯಂತ. ಅಂದ್ರಿಂದ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬರ್ತದೆ. ಆದ್ರೆ ಜಿಎಸ್ಟಿ ಜಾರಿಯಾಗುವ ಮುನ್ನವಾಗಿ ಈಗಾಗಲೇ ವಿರೋಧ ವ್ಯಕ್ತವಾಗಿರುವಂತದ್ದು, ಪ್ರಮುಖವಾಗಿ ಅಖಿಲ ಬೃಹತ್ ಬೆಂಗಳೂರು ಹೋಟೆಲ್ ಸಂಘದಿಂದ ವಿರೋಧ ವ್ಯಕ್ತವಾಗಿರುವಂತದ್ದು. ವಿರೋಧಿಸಿ ನಾಳೆ ಬೆಂಗಳೂರು ನಗರಾದ್ಯಂತ ಹೋಟೆಲ್ಗಳನ್ನ ಬಂದ್ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೋಟೆಲ್ ಸಂಘದವರು. ಹೀಗಾಗಿ ನಾಳೆ ಬೆಂಗಳೂರು ನಗರಾದ್ಯಂತ ಸಂಪೂರ್ಣವಾಗಿ ಎಲ್ಲಾ ಹೋಟೆಲ್ ಮತ್ತೆ ರೆಸ್ಟೋರೆಂಟ್ಗಳು ಹಾಗೆ ಲಾಡ್ಜ್ಗಳು ಬಂದ್ ಆಗ್ತಾ ಇದಾವೆ. ಹಾಗೆ ಜೊತೆಗೆ ಕೇವಲ ಹೋಟೆಲ್ಗಳು ಮಾತ್ರ ಬಂದ್ ಆಗ್ತಿರೋದಲ್ಲದೆ ಸಂಪೂರ್ಣವಾಗಿ ಮೆಡಿಕಲ್ ಶಾಪ್ಗಳು ಕೂಡ ನಾಳೆ ಬಂದ್ ಆಗ್ತಿದೆ. ಪ್ರಮುಖವಾಗಿ ಅವರ ಒಂದು ವಿರೋಧಕ್ಕೆ ಕಾರಣ ಅಂತ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ಆನ್ಲೈನ್ ನಲ್ಲಿ ಏನು ಔಷಧಿಗಳನ್ನ ನೀಡೋದಕ್ಕೆ ಈಗಾಗಲೇ ಅವಕಾಶವನ್ನ ನೀಡಿರುವಂತದ್ದು, ಒಂದು ಪಕ್ಷದಲ್ಲಿ ಆನ್ಲೈನ್ಗಳಲ್ಲಿ ಔಷಧ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದೆ ಆದಲ್ಲಿ ಮೆಡಿಕಲ್ ಶಾಪ್ಗಳು ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಆನ್ಲೈನ್ ನಲ್ಲಿ ವಿವಿಧ ರೀತಿಯ ರಿಯಾಯಿತಿಯನ್ನ ನೀಡಿ ಜನರಿಗೆ ಔಷಧಿಯನ್ನ ಪೂರೈಕೆ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮೆಡಿಕಲ್ ಶಾಪ್ಗಳಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಈ ಕಾರಣಕ್ಕಾಗಿ ಇದನ್ನ ವಿರೋಧಿಸಿ ನಾಳೆ ಸಂಪೂರ್ಣ ಬೆಂಗಳೂರು ನಗರದಾದ್ಯಂತ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಲು ನಿರ್ಧರಿಸಲಾಗುವಂಥದ್ದು. ಇನ್ನುಳಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ. ಒಟ್ಟಾರೆಯಾಗಿ ನಾಳೆ ಬೆಂಗಳೂರು ನಗರದಾದ್ಯಂತ ಒಂದು ಕಡೆ ಹೋಟೆಲ್ಗಳು ಬಂದ್ ಆಗ್ತಿದ್ರೆ ಮತ್ತೊಂದು ಕಡೆ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗ್ತವೆ ಚೈತ್ರ. ಓಕೆ, ಧನ್ಯವಾದಗಳು ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗಾಗಿ.